ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಆ ಬ್ರಹ್ಮಸಂದ್ರ ಗ್ರಾಮದಲ್ಲಿದ್ದೀವಿ. ಈ ದಿನ ಒಂದು ವೈಫ್ ಸುಸ್ಥಿರ ಜೀವನಾಧಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಇವ್ರ ಕಡೆಯಿಂದ ಈ ಗ್ರಾಮದ ಅಭಿವೃದ್ಧಿಗೆ ಆಂಟ್ರಿಕ್ ಕಾರ್ಪೊರೇಷನ್ ಲಿಮಿಟೆಡ್ನವರು 3.8 ಕೋಟಿ ಅಂದರೆ 3,80,00,000 ರೂಪಾಯಿಗಳನ್ನು ಅನುದಾನವಾಗಿ ಕೊಟ್ಟಿದ್ದರು. ಇದರಲ್ಲಿ ಕೆರೆ ಹೂಳೆತ್ತದಾಗಿರ್ಬೋದು, ಕೆರೆ ಕಾಲುವೆ ನಿರ್ಮಾಣ ಆಗಿರ್ಬೋದು, ಮತ್ತು ಸೋಲಾರ್ ದೀಪಗಳನ್ನು ಅಳವಡಿಸುವಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲನೂ ಅನುಷ್ಠಾನ ಮಾಡಬೇಕು. ಮತ್ತು ಗ್ರಾಮದ ಕೇರಿಗಳ ವಿವಿಧ ಅಭಿವೃದ್ಧಿಗೆ ಮತ್ತು ಸಣ್ಣ ಪುಟ್ಟ ಕಸುಬುಗಳಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡೋ ಉದ್ದೇಶದಿಂದ ಸರ್ಕಾರೇತರ ಸಂಸ್ಥೆ ಬೈಪ್ ಸಂಸ್ಥೆಗೆ ಅಷ್ಟು ಹಣ ಕೊಟ್ಟಿತ್ತು. ಈಗ ಇಲ್ಲಿ ಗ್ರಾಮಸ್ಥರು ನೀವೇ ನೋಡ್ತಾ ಇದ್ದೀರಾ, ಗ್ರಾಮಸ್ಥರು ಸೇರಿದ್ದಾರೆ. ಗ್ರಾಮಸ್ಥರ ಆರೋಪ ಏನಂತಂದರೆ 3.8 ಕೋಟಿಗಳನ್ನು ಇವರು ಬಳಕೆ ಮಾಡಿಲ್ಲ, ಅಂದರೆ ಕಳಪೆ ಕಾಮಗಾರಿ ಮಾಡೋದ್ರ ಜೊತೆಗೆ ಯಾರ್ಯಾರೋ ಮಾಡಿದ್ದು ಕೆರೆ ಉಳಿ ಅಂತ ಎತ್ತುವಂಥ ಕಾರ್ಯಕ್ರಮನ ಇವರು ನಮ್ಮದು ಅನ್ನೋ ಥರ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಮತ್ತು ಗ್ರಾಮದಲ್ಲಿ ಸೋಲಾರ್ ದೀಪಗಳ ಅಳವಡಿಕೆ ಆಗಿರ್ಬೋದು, ಎಲ್ಲ ರೀತಿಯ ಅವ್ಯವಹಾರ ನಡೆದಿದೆ. ಇದರಿಂದ ಈ ಬೈಫ್ ಸಂಸ್ಥೆ ಆ ರೆಸ್ಪಾನ್ಸಿಬಿಲಿಟಿ ಒಂದು ಗ್ರಾಮದ ದತ್ತು ರೂಪ ತಗೋಬೇಕಾಗಿತ್ತು, ಇದನ್ನು ಅಭಿವೃದ್ಧಿ ಮಾಡಬೇಕಾಯ್ತು, ಆದರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಇವರು ಪ್ರಮುಖ ಆರೋಪ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಗ್ರಾಮಸ್ಥರು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ. ಯಾಕಂದರೆ ಬೈಫ್ ಸಂಸ್ಥೆಗಳು ಇಂಥ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡ್ತವೆ, ಅವರದೇ ಆದ ನಿಯಮಗಳನ್ನು ಇರ್ತವೆ, ಆ ನಿಯಮದಡಿ ಕೆಲಸ ಮಾಡ್ತವೆ. ಆ ನಿಯಮನ ವೈಲೇಟ್ ಮಾಡಿ ಗ್ರಾಮಸ್ಥರಿಗೂ ಏನು ಬೇಜವಾಬ್ದಾರಿತನದಿಂದ ಉಡಾಫೆ ಉತ್ತರ ಕೊಡ್ತಾ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಇವರ ಆರೋಪ ಆಗಿದೆ. ಬನ್ನಿ, ಕಾಂತರಾಜ್ ಅವರಿದ್ದಾರೆ. ಸರ್ ಹೇಳಿ ಸರ್. ಕಾಂತರಾಜ್ ಅವರು ಈಗ ಈ ಸಂಸ್ಥೆ ಬಗ್ಗೆ ಒಂದು ಸ್ಪಷ್ಟತೆ ಕೊಡ್ತಾರೆ. ಹೇಳಿ ಸರ್, ಏನು ಬೈಪ್ ಸಂಸ್ಥೆ ಏನು ಪ್ರಾಬ್ಲಮ್ ಆಗಿದೆ? ಇದು ನಮ್ಮ ಬೈಪ್ ಸಂಸ್ಥೆ ಬ್ರಹ್ಮಸಂದ್ರ ಗ್ರಾಮಕ್ಕೆ ಒಂದು ಕುಗ್ರಾಮ ಆಗಿತ್ತು. ಈ ಕುಗ್ರಾಮಕ್ಕೆ ಈ ಬೈಪ್ಸ್ ಅಂದರೆ ಮಾಡ್ರನ್ ವಿಲೇಜ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಸಂಸ್ಥೆಯವರು ಬೈಪ್ ಸಂಸ್ಥೆ ಅಂತ ಹೇಳಿ ಒಂದು ಸಂಸ್ಥೆ ಇಲ್ಲಿ ಆರ್ಥಿಕವಾಗಿ ಮತ್ತು ಮಾದರಿ ಗ್ರಾಮ ಮಾಡಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಆ ಪ್ರೋಗ್ರಾಮ್ ಪ್ರಕಾರನ ನಮಗೆ ಹೇಳಿದ ಪ್ರಕಾರ ಮೊದಲೇನು ಹೇಳಿದರು ಎಲ್ಲ ಒಂದು ಮಾದರಿ ಗ್ರಾಮ ಮಾಡೋಣ ಅಂತ ಹೇಳಿದರು. ಈ ಗ್ರಾಮ ಮಾದರಿ ಗ್ರಾಮ ಆಗೋಗ್ಬಿಟ್ಟು ಇದು ಒಂಥರ ಕಳಪೆ ಗ್ರಾಮ ಆಗೋಗ್ಬಿಟ್ಟಿದೆ ಇವತ್ತಿನ ಸ್ಥಿತಿನಲ್ಲಿ. ಯಾಕೆ ಅಂತಂದರೆ ಇವ್ರ ಪ್ರೋಗ್ರಾಮ್ ಮಾತ್ರ ಭಾಳ ಚೆನ್ನಾಗಿತ್ತು, ಈ ಪ್ರೋಗ್ರಾಮ್ನಲ್ಲಿ ಉದ್ದೇಶಗಳು ಮಾತ್ರ ಭಾಳ ಚೆನ್ನಾಗಿತ್ತು, ಕಾರ್ಯಗತ ಆಗಿಲ್ಲ. ಈ ಕಾರ್ಯಗತ ಆಗಿದ್ದಕ್ಕೆ ಏನು ಕಾರಣ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಆಮೇಲೆ ಕೆಲವು ಸಂದರ್ಭದಲ್ಲಿ ಗ್ರಾಮಕ್ಕೆ ಯುಟಿಲೈಸ್ ಆಗೋ ಅಂಥ ಕೆಲಸ ಯಾವುದೂ ಆಗಿಲ್ಲ ಅಲ್ಲಿ. ಈ ಸಂಸ್ಥೆಯಿಂದ ನಮಗೆ ತೊಂದರೆ ಆಗಿದೆ ಹೊರತು ನಮ್ದು ಯಾವುದೇ ಒಂದು ಯುಟಿಲೈಸ್ ಆಗಿ ಕೆಲಸ ಆಗಿಲ್ಲ ಅನ್ನೋದು ನನ್ನ ಒಂದು ಉದ್ದೇಶ. ಇದ್ರ ಬಗ್ಗೆ ನಾಲ್ಕು ಜನಕ್ಕೆ ಸಾರ್ವಜನಿಕರಿಗೆ ಇದು ತಿಳುವಳಿಕೆ ಆಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ನನ್ನ ಅಭಿಲಾಷೆ. ಮತ್ತು ಈಗ ಇದಕ್ಕೆ ಹಾಲು ಉತ್ಪಾದಕರ ಸಂಘ ಇದೆ, ಇದು ಸಂಘ ಬೇರೆ ಸಂಘ. ಇದನ್ನ ಇದಕ್ಕೆ ಎಷ್ಟು ಅನುದಾನ ಹಾಕಿದ್ದಾರೆ ಸರ್? ಇದಕ್ಕೆ ಇದಕ್ಕೆ ಅನುದಾನ ಹಾಕಿಲ್ಲ, ಇದು ನಾವು ವೈಯಕ್ತಿಕವಾಗಿ ನಾವು ಕೋಆಪರೇಟಿವ್ ಹಾಕಿದಾರಲ್ಲ ನೋಡ್ರಿ ಇಲ್ಲಿ. ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲ ಬಿಲ್ಡಿಂಗ್ ಕಾಮಗಾರಿಗೆ ಹಾಕಿದ್ದಾರೆ ಸರ್. ಇದು ಮುಂಚೆ ಇದು ಮುಂಚಿತವಾಗಿ ಹಳೆ ಬ್ಯಾಂಕ್ ಇತ್ತು ನಮ್ಗಿದು, ಆಲ್ರೆಡಿ ಬಿಲ್ಡಿಂಗ್ ಇತ್ತು. ಈ ಬಿಲ್ಡಿಂಗು ಸ್ವಲ್ಪ ರಿಪೇರಿಗೆ ಅಂತ ದುಡ್ಡು ಹಾಕಿರೋದು ಬಿಟ್ರೆ ಈ ಹಾಲಿನ ಒಕ್ಕೂಟ ಕೆಂತ ಮಾಡಿಲ್ಲ. ನಾವು 44,800 ರೂಪಾಯಿ ಇದನ್ನ ಕಟ್ಟಡ ರಿಪೇರಿಗೆ ಉಪಯೋಗಿಸಿದ್ದಾರೆ. ರಿಪೇರಿ ಮಾಡಿಲ್ಲ ಎಲ್ಲಿ, ಎಲ್ಲ ಹಂಗೆ ಕಾಣ್ತಾ ಇದೆಯಲ್ಲ. ರಿಪೇರಿ ಸಂಪೂರ್ಣ ಮಾಡಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಇದು ಮುಂಚಿತವಾಗಿ ಬ್ಯಾಂಕ್ ಬಿಲ್ಡಿಂಗ್ ಇತ್ತು ನಮ್ಗಿದು. ಮತ್ತೆ ಇದು ಇಲ್ಲೊಂದು ಕಟ್ಟೆ ಇದೆ. ಮತ್ತೆ ಇನ್ನೊಂದು ಸರ್, ಈಗ ನಮ್ಮ ಕೆರೆಗೆ ನಮ್ದು ಊರ ಮುಂದಿನ ಕೆರೆ ಕೊಡಗಿ ಕೆರೆ ಅನ್ನೋದು ಎರಡು ಇದೆ. ಈ ಕೆರೆಗೆ ಮೂಲ ನೀರು ಬರ್ತಾ ಇದ್ದಿದ್ದು ಜಲಾನಿಶನ್ ಅಲ್ಲೇ ನಮಗೆ ಕಾಲುವೆ ಮಾಡಿ ಎಲ್ಲರೂ ಸಹ ಬೇರೆ ಕಡೆಯಿಂದ ಬರ್ತಕ್ಕಂಥ ನೀರನ್ನ ನಮ್ಮ ಚಾನಲ್ ಮೋಕಣ ಬರ್ತಾ ಇತ್ತು ಬೇಕು ಅಂತ ಹೇಳ್ತಾರೆ. ಈಗ ಅದು ಬರೋದಕ್ಕೆ ಆ ಕಡೆ ಎರಡು ಸೈಡಲ್ಲೊಂದು ರಿವೀಟ್ಮೆಂಟ್ ಕಟ್ಟಿ ನೀರು ಬರ್ದಂಗೆ ಆಗೋಗಿದೆ. ಕಾರಣ ಅದು ಮುಂಚೆ ವಿಶಾಲವಾಗಿತ್ತು ಸಾಕ ನಾಲೆ ಕಾಲೇವು, ಅದನ್ನ ಫುಲ್ ಕಾಡ್ಗಲ್ ತಾಮಂದ್ಬಿಟ್ಟು ಫುಲ್ ಬ್ಲಾಕ್ ಆಗಿರ್ತದೆ. ಹೇಳ್ಬಾರ್ದು
ಈ ಕಾಮಗಾರಿ ಹಾಂ ಇದೋ ಆ ಕಡೆ ಕಾಲುವೆ ಏನಾಗಿತ್ತು ಸರ್? ಸರಾಗವಾಗಿ ನಮ್ಮ ಕೆರೆಗೆ ಈ ಚಾನಲ್ ಮುಖೇನ ನೀರು ಬರ್ತಾ ಇತ್ತು. ಅಲ್ಲಿಂದ ಬರ್ತಾ ಇತ್ತು. ಇದು ಫುಲ್ ಅಗಲವಾಗಿ ವಿಶಾಲವಾಗಿತ್ತು ಜಾಗ. ಅದು ಡೆಪ್ತ್ ಆಗಿದಲೆ ಸೈಜ್ಗಳನ್ನ ಅದ ಅದೆಂಗಿತ್ತು ಹಂಗೆ ಮಾಡ್ಬಿಟ್ಟು ಕಟ್ಟಿರೋದ್ರಿಂದ ಇದು ವಿ ಶೇಪ್ ಅಲ್ಲಿ ಫುಲ್ ಕಿರಿದಾಗಿದೆ. ನೀರು ಮೂವ್ ಆಗಲ್ಲ ಯಾವ್ದೇ ಕಾರಣಕ್ಕೂ. ಫುಲ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ನೋಡ್ರಿ. ಒಡ್ಡು ಗಿಡಗಳು ಬೆಳ್ಕೊಂಡು ಮಣ್ಣು ಬೆಳ್ಕೊಂಡು ಮತ್ತೆ ಕಾಲುವೆ ಅದಕ್ಕೆ ಗೊತ್ತಿಲ್ಲ ಸರ್. ಅದಕ್ಕೆ ಏನು ಎಷ್ಟು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಅದೆಲ್ಲ ರಿಪೋರ್ಟ್ ಇದೆ ಅವ್ರ ಹತ್ರ. ಒಟ್ಟಾರೆ ಕಾಲುವೆ ಕಿರಿದು ಮಾಡ್ಬಿಟ್ಟು ನೀರು ಬರ್ದಲೇ ಮಾಡಕ್ಕೆ ಮತ್ತೆ ಹೇಳಿ ಸರ್. ಈಗ ಮೇಜರ್ ಆಗಿ ನಮ್ಮ ಕೆರೆಗೆ ನೀರು ಬರ್ದಂಗೆ ಆಗೋಗಿದೆ. ಕಾರಣ ಏನು ಸರ್? ಕಾರಣ ಏನು ಅಂತಂದ್ರೆ ಆ ಕಡೆ ಈ ಕಡೆ ರಿವಿಟ್ಮೆಂಟ್ ಕಟ್ಬಿಟ್ಟು ಅದನ್ನ ಕಿಡ ಬಿಡ್ತಾ ಕಡಿಮೆ ಮಾಡಿದ್ರು. ಮತ್ತೆ ಅದರ ಡೆಪ್ತನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಡೆಸ್ಟು ಮತ್ತೆ ಈ ಬುರ್ಜೆ ಎಲ್ಲ ಬೆಳಿಕೊಂಡು ನೀರು ಸರಾಗವಾಗಿ ಹೋಗ್ದಂಗೆ ಆಗಿದೆ. ಇದು ಮೇಜರ್ ಆಗಿ ಪ್ರಾಬ್ಲಮ್ ಇದೊಂದು. ಅಂದ್ರೆ ಈಗ ನಿಮಗೆ ಕೆರೆಗೆ ಬರ್ತಿದ್ದಂತ ಬರ್ತಾ ಇದ್ದಿದ್ದು ನೀರು. ಒಂದ್ ಕೆರೆ ತುಂಬಾ ನೀರು ಬಂದಿದೆ, ಬಟ್ ಎಲ್ಲ ಈಚೆ ಹೋಗಿದೆ ನೀರು. ವಿಡ್ತು ಡೆಪ್ತು ಎರಡೂ ಕಡಿಮೆ ಆಗಿದೆ. ಎರಡೂ ಕಡಿಮೆ ಆಗಿದೆ ನೋಡಿ. ಇವಾಗ ಕಾಣ್ತದಲ್ಲ ಇದು ನನ್ನ ಉದ್ದ ಇದಕ್ಕೆ ಅದು ಆಳ ಆಳ ಇಟ್ಟಿದ್ದಾರೆ. ಆ ಕಡೆ ಆಳ ಇಲ್ಲ. 12 ಅಡಿ ಆಳ ಇತ್ತದು. ಆಳ ಇದ್ದಿದ್ದು ಜಾಸ್ತಿ ಆಳ ಇದ್ದಿದ್ದು ಏನ್ ಮಾಡ್ಬಿಟ್ರು ಈ ಕಾಡ್ಗಳು ತಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಆ ಡೆಪ್ತ್ ವಿಡ್ತು ಎಲ್ಲದೂ ಕಮ್ಮಿ ಮಾಡ್ಬಿಟ್ಟು ಇದನ್ನ ನೀರನ್ನ ಸರಾಗವಾಗಿ ಕೆರೆ ನೀರನ್ನ ಬ್ಲಾಕ್ ಆಗಿ ಈ ನೀರು ಹೊರಗಡೆ ಔಟ್ ಸೈಡ್ ಅಲ್ಲಿ ನುಗ್ಗಿ ಹೋಗ್ತಾ ಇತ್ತು ನೀರು. ಇದಕ್ಕೆ ಎಷ್ಟು ಹಾಕಿದಾರ ನಮಗೆ ಮಾಹಿತಿ ಸರಿಯಾದ ಗೊತ್ತಿಲ್ಲ. ಇದಕ್ಕೆ ಪೈಪ್ ಸಂಸ್ಥೆಯಿಂದ ಖರ್ಚು ಹಾಕೊಂಡು ಎಸ್ಟಿಮೇಟ್ ಮಾಡಿಸಿ ಮಾಡಿದ್ದಾರೆ ವರ್ಕ್. ಮತ್ತೆ ಬೇರೆ ಏನೇನು ಮಾಡಿದಾರೆ ಸರ್? ಇಲ್ಲಿ ಮಾಡಿದ ಎರೆಹುಳಿನ ತೊಟ್ಟಿ ಅಂತ ಮಾಡಿದ್ದಾರೆ. ಮೆಣಸಿನ ಕರಿ ಮೆಣಸಿನ ಸೊಸಿ ಅಂತ ತಂದ್ಕೊಟ್ರು. ಒಬ್ಬರು ಯಾವ ರೈತರನ್ನು ಒಂದು ಕರಿ ಮೆಣಸಿನ ಸೊಸಿ ಬೆಳೆಸಿಲ್ಲ. ಮತ್ತೆ ನಮ್ಮ ಊರಿನ ಸುತ್ತಮುತ್ತ ಗಿಡಗಳು ಬೆಳೆಸಿದ್ರು. ಗಿಡಗಳನ್ನ ಹಾಕ್ಸ್ತೀವಿ, ಪಾರ್ಕ್ ಆಗಿ ಮೇಂಟೈನ್ ಮಾಡ್ತೀವಿ ಅಂತ ಅಂದ್ರೆ ಒಂದೇ ಒಂದು ಗಿಡ ನೋಡೋದಕ್ಕೆ ಇಲ್ಲ. ಟಾಯ್ಲೆಟ್ಗಳು ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. 80% ಮಾಡಿದ್ದಾರೆ, 20% ಟಾಯ್ಲೆಟ್ಗಳು ಯಾರು ಮಾಡಿಲ್ಲ. ಮತ್ತೆ ಮಳೆ ನೀರು ಕೊಯ್ಲು ಅಂತ ಯೂಸ್ ಮಾಡ್ತಾ ಇಲ್ಲ. ಯೂಸ್ ಮಾಡೋದ್ ಪ್ರಶ್ನೆ ಅಲ್ಲ. ಕೆಲವು ಟಾಯ್ಲೆಟ್ಗಳು ಕಳಪೆ ಕಾಮಗಾರಿ ಆಗಿದಾವೆ. ಮತ್ತೆ ಮಳೆ ನೀರು ಕೊಯ್ಲು ಟಾಯ್ಲೆಟ್ಗಳು ಇದ್ದು ಬಿಲ್ ಮಾಡಿಸಿದ್ದಾರೆ. ಕುರಿ ಮೇಕೆ ಕೊಡಿಸೋ ವಿಷಯದಲ್ಲಿ ಅಕ್ರಮ ಮಾಡಿದ್ದಾರೆ. ಸಸಿಗಳು ನೆಡ್ಸೋ ವಿಷಯದಲ್ಲಿ ಅಕ್ರಮ ಮಾಡಿದ್ದಾರೆ. ಸೀಮೆಸ ಕೊಡಿಸೋದ್ರಲ್ಲಿ ಅಕ್ರಮ ಮಾಡವ್ರೆ. ಸೀಮೆಸ ಕೊಡಿಸೋದು 12,000 ರೂಪಾಯಿ ಒಬ್ಬರಿಗೆ ಕೊಡ್ತೀವಿ. ಅಥವಾ ತೀರಾ ನಿರ್ಗತಿಕರಿಗೆ 6,000 ನಾವು ಕೊಟ್ಟದ್ದು, 6,000 ಅವ್ರು ಕೊಡ್ಬೇಕು. ಅದರಲ್ಲಿ ಅವರು ಕರು ಖರೀದಿ ಮಾಡ್ಕೊಡೋದು ಅಂತ. ಆದ್ರೆ ಅವ್ರ ಕೈ ಕೊಟ್ಟರೆ ಬರೀ 10,000 ಅಷ್ಟೇ, 12,000 ಕೊಟ್ಟಿಲ್ಲ. 4,000 ಬಾಳ ಅಂತ ಜೇನು ಕೃಷಿ ಅಂತ ಹೇಳಿ ಮಾಡಿ, ಜೇನು ಕೃಷಿ ಮೇಂಟೈನ್ ಮಾಡ್ಲಿ ಅಂತ ಯಾವೊಬ್ಬ ರೈತರನ್ನು ಜೇನು ಕೃಷಿ ಡೆವಲಪ್ ಮಾಡಿಲ್ಲ. ಹೂವು ಬೆಳೆಗಾರರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ರು, ಅದು ಡೆವಲಪ್ ಆಗಲಿಲ್ಲ. ಈಗ ಅವ್ರ ಎಷ್ಟು ಸಮಸ್ಯೆ ಆಗಿದೆ ಬೈಕ್ ಸಮಸ್ಯೆ. ಪಾಪ ಇದು ಅಕ್ರಮ ಆಗಿದೆ ಇದು. ಹ್ಞೂ ಸರ್, ಇದು ಸರ್ ಕೆರೆಯಲ್ಲಿ ಊಂಡ್ಲೆತ್ತಕ್ಕೆ ಅಂತ ಅಣ್ಣ ಮತ್ತೆ ಗೊತ್ತಿಲ್ಲ ಸರ್. ನಾವು ಈ ಊರಿನ ಗ್ರಾಮದ ರೈತರನ್ನೇ ಊಂಡ್ಲೆತ್ತಿದ್ದಾರೆ. ಅದರಲ್ಲಿ ಸಾಕ್ಷಿ ಗುಡ್ಡೆ ಅಂತ ಬಿಟ್ಟಿದ್ರು, ಅದು ಪೂರ್ತಿ ಎತ್ತಲಿಲ್ಲ ಸರ್. ಅರ್ಧ ಕೆರೆಗೆ ಮಾತ್ರ ಎತ್ತಿಬಿಟ್ಟು ಒಂದು ಅರ್ಧ ಮಾಡಿಬಿಟ್ಟು ಅದರಲ್ಲಿ ಸಾಕ್ಷಿ ಗುಡ್ಡೆ ಅಂತ ಬಿಟ್ಟಿದ್ದಾರೆ. ವರ್ಷ 2 ವರ್ಷ ಆದ್ರೂ ಆ ಸಾಕ್ಷಿ ಗುಡ್ಡೆ ಎತ್ತಿಸ್ರಿ ಅಂತ ಬೈಪ್ನವ್ರನ್ನ ಕೇಳಿದ್ವಿ. ಅವರು ಕಡೆ ಹಾಕಿರಿ, ಇವತ್ತು ಎತ್ತೀವಿ ನಾಳೆ ಎತ್ತೀವಿ ಅಂತ ಎತ್ತಲು ಇಲ್ಲ, ಏನೂ ಇಲ್ಲ. ನೆಕ್ಸ್ಟು ಅದರಲ್ಲೇ ರಿವಿಟ್ಮೆಂಟು ಒಂದು ಸ್ವಲ್ಪ ಹೋಗಿತ್ತು ಸರ್. ಒಂದು 15 ಮೀಟ್ರ್ ರಿವಿಟ್ಮೆಂಟ್ ಹೋಗಿತ್ತು. ಸೀಮೆ ಜಾಲಿ ಗಿಡ ಇದ್ವು, ಅವು ಕೀಳಿಸ್ರಿ ಅಂತ ಹೇಳಿಬಿಟ್ಟು ಈ 3 ವರ್ಷದಿಂದ ಹೇಳ್ತಾ ಇದ್ದೀವಿ. ನಾಗರಾಜ್ ಸಾರು ಅಂತ ನಮ್ಮ ಏರಿಯಾ ಇವರು ಫೀಲ್ಡ್ ಆಫೀಸರು, ಅವ್ರಿಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟು ರೋಸಿ ನಾವೇ ಸುಮ್ಮನೆ ಆಗಿಬಿಟ್ಟಿದ್ದೀವಿ. ಇವಾಗ ಊರ ಕಡೆ ಹೋಗ್ಬಿಟ್ಟಿದ್ದಾರೆ. ಮೊನ್ನೆಯಿಂದ ಮಳೆ ಬಂದುಬಿಟ್ಟು ನೀರು ನಮ್ಮ ಕೆರೆಗೆ ಒಂದು ಸ್ವಲ್ಪನೂ ಬಂದಿಲ್ಲ. ಅಕ್ಕಪಕ್ಕದ ಕೆರೆಗಳೆಲ್ಲ ಕಾಲು ಭಾಗ ಅರ್ಧ ಭಾಗ ಕೆರೆ ಕಟ್ಟೆಗಳೆಲ್ಲಕ್ಕೂ ನೀರು ಬಂದಿದ್ದಾವೆ. ನಮ್ಮ ಕೆರೆಗೆ ಬಂದಿಲ್ಲ, ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದ್ದಾವೆ, ಅರ್ಧ ಹೋಗ್ತಾ ಇದ್ದಾವೆ. ಕೆರೆ ಅಭಿವೃದ್ಧಿ ಸಂಘ ಮಾಡಿಬಿಟ್ಟು ಬೆಳಿಗ್ಗೆ ನಾವು ರೈತರು ಈಗ ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕೊಂಡು ಯಾವ ಥರ ಅಂದರೆ ಇನ್ 5,000-10,000 ಹಾಕೊಂಡು ಮಾಡಿದ್ದೀವಿ. ಹಿಂದೆ ಜಲಾನಯನ ಅಂತ ಇತ್ತು, ಅದರಲ್ಲೊಂದು ಸ್ವಲ್ಪ ಅಮೌಂಟ್ ಇತ್ತು, ಅದೊಂದು ಸ್ವಲ್ಪ ಆಡಿಟ್ ಆಗದೆ ನಿಂತುಬಿಟ್ಟಿದೆ. ಅದನ್ನು ಲಾಕ್ಡೌನ್ ಆಗಿ ಒಂದು ಸ್ವಲ್ಪ ಹಣ ಮತ್ತೆ ಬರೋಂಗಿಲ್ಲ.
ಅದಕ್ಕೆ ಇವಾಗ ರೈತರೆಲ್ಲ ಸೇರ್ಕೊಂಡು 5,000 10,000 ಹಾಕೊಂಡು ಇದನ್ನೆಲ್ಲ ಜೆ ಸಿ ಬಿ ಒಳಗೆ ಫುಲ್ ತೆರವುಗೊಳಿಸ್ಬೇಕು ಅಂತ ಅಂದ್ರೆ ಅವ್ರು ಮಾಡಿದ್ಕೂ ಪ್ರಯೋಜನ ಎಲ್ಲ ನೀವು ಮಾಡ್ತಾ ಇದ್ದೀರಾ? ನಾವು ತೆಗ್ದಾಕ್ಬಿಡ್ತೀವಿ, ನೀವೇ ಮಾಧ್ಯಮದವ್ರು ಬಂದ್ಬಿಟ್ಟು ಇದನ್ನೆಲ್ಲ ನೋಡಿರುವಂತೆ, ನಾವೆಲ್ಲ ತೆಗೆದು ನೀರೋಗ ಮೂಲ ಮಾಡ್ತೀವಿ ನೋಡಿ, ನೀವೇ ದಯಮಾಡಿ ಅದೆಲ್ಲ ಫುಲ್ ಬ್ಲಾಕ್ ಆಗಿ ನೀರು ನಿಂತ್ಕೊಂಡ್ಬಿಟ್ಟೈತೆ. ಈ ತರ ಕಾಮಗಾರಿ ಬೇಕಾದಷ್ಟು ಮಾಡ್ತಾರೆ. ಈ ತರ ಕಾಮಗಾರಿ ಮಾಡೋದ್ಕಿಂತ ಅದನ್ನ ಪೂರ್ತಿ ನಿರ್ಗತಿಕರಿಗೆ ಕೊಟ್ಬಿಟ್ಟು ಆ ದುಡ್ಡುಗಳನ್ನ ಊಟ ಇಲ್ದವ್ರಿಗೆ ಕೊಟ್ಬಿಟ್ಟು ದಯಮಾಡಿ ಅಂತಾರನ್ನ ಸಾಕ್ರಿ. ತೀರಾ ಬಂದು ಈ ರೈತರುಗಳನ್ನೆಲ್ಲ ಹಾಳು ಮಾಡೋಂತ ಕೆಲಸ ಯಾಕೆ ಮಾಡ್ಬೋದು ಅಲ್ವಾ? ಸೋಲಾರ್ ದೀಪಗಳು ಅಳವಡಿಕೆ ಮಾಡ್ಯಾರ, ಅದು ಅದು 100% ಅಲ್ಲಿ ಒಂದು 80% ಚೆನ್ನಾಗಿ ಯೂಸ್ ಆಗಿದೆ. ಅದು ಸೋಲಾರ್ ದೀಪದಲ್ಲಿ ಏನು ಕಳಪೆ ಕಾಮಗಾರಿ ಆಗಿಲ್ಲ, ಆದಷ್ಟು ಚೆನ್ನಾಗಿ ಯೂಸ್ ಆಗ್ತಿದೆ. ಮತ್ತೆ ಕಡಲೆಕಾಯಿ ಬಿಡಿಸ್ಬೇಕಾದ್ರೆ ಫೋಟೋ ತೆಗಿತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಆ ಥರದ್ದೇನು ಕೊಟ್ಟಿಲ್ಲ, ಅದೆಲ್ಲ ಸುಳ್ಳು. ಆ ಥರದ ದುಡ್ಡು ಕಡಲೆಕಾಯಿ ಬಿಡಿಸೋರಿಗೇನು ಕೊಟ್ಟಿಲ್ಲ. ಹೂವಿನ ಬೆಳೆಗಾರರಿಗೆ ದುಡ್ಡು ಕೊಟ್ಟಿಲ್ಲ, ಇವರು ಫೋಟೋ ಹೊಡೆದು ಇವರು ಮಾಡ್ಕೊಂಡಿರ್ತಾರೆ ದುಡ್ಡನ್ನ. ಅದನ್ನ ಇವರು ಬೇರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಗೌಡಯ್ಯ ಅಂತ ಹೇಳ್ಬಿಟ್ಟು ಅವರು ತೋಟಕ್ಕೆ ಹೋಗೋ ದಾರಿಯಲ್ಲಿ ಅವರೇ ವೈಯಕ್ತಿಕ ಬಂಡವಾಳ ಹಾಕಿ ಕಾಲಕ್ಕೆ ಪೈಪ್ ಹಾಕಿ ಸೇತುವೆ ಎಲ್ಲ ಮಾಡ್ಕೊಂಡು ಓಡಾಡಕ್ಕೆ ರೋಡ್ ಮಾಡ್ಕೊಂಡಿದ್ದಾರೆ. ಅದನ್ನ ಫೋಟೋ ಮಾಡಿ ಅದರಿಂದ ಅವು ಇವರು ಬೈಪ್ ಸಂಸ್ಥೆಯಿಂದ ದುಡ್ಡು ಬಿಡಿಸ್ಕೊಂಡವ್ರೆ ಅನ್ನೋ ಆರೋಪ ನಮ್ಮ ಅಕ್ಕಪಕ್ಕದವರೆಲ್ಲ ಹೇಳಿದ್ರು. ಆ ಥರನೂ ಆಗಿದ್ದಾವೆ, ಬೇರೆಯವ್ರ ಕಾಮಗಾರಿ ಮಾಡಿದ್ದನ್ನು ಇವ್ರು ಫೋಟೋ ಮಾಡಿ ದುಡ್ಡು ಬಿಡಿಸೋಂಥ ಕೆಲಸಗಳು ಆಗಿದ್ದಾವೆ. ಈಗ ಒಟ್ಟಾರೆಯಾಗಿ ನಿಮ್ಮ ತಾಯಿ ಏನು ಸರ್? ನಮ್ಮದು ಇವಾಗ 3.5 ಕೋಟಿ ದುಡ್ಡು ಬಂದಿದೆ, ಸ್ಪಷ್ಟವಾಗಿ ಸಮಥಿಂಗ್ ಗೊತ್ತಿಲ್ಲ. ಆ ದುಡ್ಡು ಎಷ್ಟು ಸದ್ಬಳಕೆ ಆಗೈತೆ, ಸದ್ಬಳಕೆ ಆಗಿಲ್ಲ, ಸದ್ಬಳಕೆ ಆಗಿರೋದು ಬಿಟ್ಟು ಅದು ಅಕ್ರಮವಾಗಿ ಏನೇನು ತಗೊಂಡಿದ್ದಾರೆ ಅದನ್ನೆಲ್ಲ ಅವ್ರ ಕಡೆಯಿಂದ ವಸೂಲು ಮಾಡಿ ದಯಮಾಡಿ ಎಷ್ಟು ಸ್ವಚ್ಛವಾಗಿ ಕೆಲಸ ಆಗುತ್ತೋ ಗ್ರಾಮದ ಅಭಿವೃದ್ಧಿಗೆ ಮಾಡಿಕೊಡ್ಲಿ, ನಮ್ಮದೇನು ಅದರಲ್ಲಿ ಅಪಾದನೆ ಏನಿಲ್ಲ. ಅಕ್ರಮ ಆಗಿರೋದನ್ನ ವಸೂಲು ಮಾಡಿ ನಮ್ಮ ಕೆಲಸ ಮಾಡಿಕೊಡ್ಲಿ. ಸ್ಪಷ್ಟವಾಗಿ ಆಗಿದ್ದಾವೆ ಈ ಟಾಯ್ಲೆಟ್ ರೂಮ್ಗಳು, ಬೈಪ್ ಸಂಸ್ಥೆಯಿಂದ ಬಂದು ಬೇಕಾದಷ್ಟು ಬಾತ್ರೂಮ್ಗಳು ಆಗಿದ್ದಾವೆ. ಅದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಸ್ಪಷ್ಟವಾಗಿರೋವು ಎಷ್ಟಿದ್ದಾವೆ, ಕಳಪೆ ಎಷ್ಟಿದ್ದಾವೆ ಅನ್ನೋದು. ಆಮೇಲೆ ಎರೆಹುಳು ತುಟ್ಟಿ ಎರೆಹುಳು ಘಟಕ ಮಾಡಿದ್ರು, ಹಾರ್ವೆಸ್ಟ್ ರೈನ್ ವಾಟರ್ ಮಾಡಿದ್ರು, ಅದರಲ್ಲಿ ಮುಂಚಿತವಾಗಿ ಮನೆ ಕಟ್ಕೊಂಡು ಸಂಪ್ ಮಾಡ್ಕೊಂಡಿದ್ದವಕ್ಕೆನ ಬಿಲ್ ಮಾಡಿಕೊಟ್ರು. ಆ ಥರದ ಆಗಿದ್ದಾವೆ. ಆರಂಭಿಕ ಅಂತ ಬಂದಾಗ ಬೈಸ್ನವರು ನಿಮ್ಗೆ ಏನಂತ ಭರವಸೆ ಕೊಟ್ಟಿದ್ರು? ನಿಮ್ಮನ್ನ ಮಾದರಿ ಗ್ರಾಮ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು, ಏನೇನು ಮಾಡ್ತೀನಿ ಅಂತ ಹೇಳಿದ್ರು? ನಿಮ್ಮ ಸವಲತ್ತಿಗೆ ಏನೇನು ಬೇಕೋ ಅಷ್ಟನ್ನು ನಾವು ಸ್ಪಷ್ಟವಾಗಿ ಮಾಡಿಕೊಡ್ತೀವಿ, ನಿಮ್ಮ ಬೇಡಿಕೆ ಏನಿದ್ದಾವೆ ಆ ಥರ ಕೇಳ್ರಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಬೇಕಾದಷ್ಟು ಕಾನ್ಸೆಪ್ಟ್ಗಳು ತಗೊಂಡ್ರು. ಈ ಗಿಡಗಳನ್ನ ಕತ್ತರಿಸೋದು, ಮತ್ತು ಗೋಡೆಗೂ ಮನೆ ಇಲ್ಲಿ ರೋಡ್ಗಳನ್ನ ಸ್ವಚ್ಛ ಮಾಡಿಕೊಡೋದು, ರೋಡ್ ಪಕ್ಕ ಗಿಡಗಳ್ನ ಇಡೋದು, ಹಾಸ್ಪಿಟ್ಲ್ ಪಕ್ಕ ಗಿಡಗಳ್ನ ಇಡೋದು, ಆಮೇಲೆ ಬಾತ್ರೂಮ್ ಇಲ್ದವ್ರಿಗೆ ಬಾತ್ರೂಮ್ ಕಟ್ಟಿಸ್ಕೊಡೋಂಥ ಕೆಲಸ, ಆಮೇಲೆ ಇದು ಜೀವಾಮೃತ ಮಾಡೋದಕ್ಕೆ, ಎರೆಹುಳು ತೊಟ್ಟಿ ಮಾಡೋದಕ್ಕೆ, ಗೊಬ್ಬರ ತೊಟ್ಟಿಗಳು, ಇದನ್ನೆಲ್ಲ ಬೇಕಾದಷ್ಟು ಕಾನ್ಸೆಪ್ಟ್ ತಾಂಬಂದರು. ಅದರಲ್ಲಿ ಕೆಲವು ಉಪಯೋಗ ಇದ್ದಾವೆ, 50%ಗಿಂತ ಕಮ್ಮಿನೇ ಉಪಯೋಗ ಇರೋದು, ಆಲ್ಮೋಸ್ಟ್ ವರ್ಕ್ ಹಾಳಾಗೋಗಿದ್ದಾವೆ. ಸ್ಪಷ್ಟವಾಗಿ ಗೊತ್ತಿಲ್ಲ ಸರ್, ನಿಮ್ಮ ಮುಖಾಂತರ ಬಂದರೆ ಬೇಕಾದ್ರೆ ಸ್ಪಾಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಾನೆ. 150ಗಿಂತ ಕಮ್ಮಿಯೇ ಆಗಿರೋದು ವರ್ಕು, ಇನ್ನು ಆಲ್ಮೋಸ್ಟು ಇದು ಕಂಪ್ನಿ ಕ್ಲೋಸ್ ಆಗೋ ಟೈಮು. ಕ್ಲೋಸ್ ಆಗೋ ಟೈಮ್ಗೆ ಈಗ ಆಲ್ರೆಡಿ 3.5 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ? ಹಾಂ, 3.5 ಕೋಟಿ ಖರ್ಚಾಗಿದೆ, ಇನ್ನೇನಿದ್ರೆ ಪ್ಯಾಕಪ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವ್ರನ್ನ ಕೂಲಂಕುಷವಾಗಿ ಕೂತ್ಕೊಂಡು ನಮ್ಮ ಗ್ರಾಮದ ಮುಖಾಂತರ ನಮ್ಮ ಮುಖಂಡರುಗಳು ಕೆಲಸ ಇಲ್ಲೆಲ್ಲ ಆಗಿದೆ, ಬಿಲ್ಗಳಿದ್ದಾವೆ, ವರ್ಕ್ ಆಗಿರೋದು ಇಲ್ಲದ್ದು ಸ್ಪಾಟ್ ನೋಡಿ ಅದನ್ನು ಏನು ತೆರವುಗೊಳಿಸಿ ಮಾಡಿಕೊಡ್ಬೇಕೋ ಮಾಡಿಕೊಡ್ಲಿ. ಹ್ಞೂ, ಅದು ದಯಮಾಡಿ ಅದು ಆಗಲೇಬೇಕಾಗೈತೆ, ಯಾಕಂದರೆ ಇದು ಸಾರ್ವಜನಿಕರಿಗೆ ಅಂತ ಕೊಟ್ಟಿರೋದು ಒಂದು ಆಟ್ರಿಕ್ ಸಂಸ್ಥೆ ಅವರು, ಅದು ಸ್ಪಷ್ಟವಾಗಿ ಜನಗಳಿಗೆ ತಲುಪಲಿ. ಲೆಕ್ಕಗಳು ಸ್ಪಷ್ಟವಾಗಿ ಇದ್ದಾವೆ, ವರ್ಕುಗಳಿಲ್ಲ, ಲೆಕ್ಕ ಸ್ಪಷ್ಟ ಐತೆ, ಯಾರನ್ನ ನೋಡಲಿ? ಸ್ಪಾಟಿಗೆ ಹೋಗಿ ನೋಡಿದಾಗ ವರ್ಕ್ ಇರಲ್ಲ ಸ್ಪಷ್ಟವಾಗಿ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಅಂತಲ್ಲಿ ಮಾತಾಡಿರುವಂಥ ಬೈ ಸಂಸ್ಥೆ ಅಂದರೆ ಹೈಟೆಕ್ ಅಂತ ಒಂದು ಕಾರ್ಪೊರೇಟೆಡ್ ಲಿಮಿಟೆಡ್ ವತಿಯಿಂದ ನಡೆಸಿರೋಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ಸರಿಯಾಗಿ ಮಾಡಿಲ್ಲ ಅನ್ನೋದೇ ಜನಗಳ ಆರೋಪ. ನೀವು ಸಹ ನೋಡ್ತಾ ಇದ್ದೀರಾ, ಸಾಕಷ್ಟು ಕಡೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ, ಶೌಚಾಲಯಗಳಿಲ್ಲ, ಮತ್ತು ಈ ಕಾಲುವೆ ನಿರ್ಮಾಣ ಮಾಡೋಕ್ಕೆ ಸರಿ ಸುಮಾರು 45 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೂ ಸಹ ಈ ಹೊರಗಡೆಯಿಂದ ಬರ್ತಕ್ಕಂಥ ನೀರು ನೀವು ಊರಿಂದ ಹೊರಗಡೆ ಹೋಗ್ತೈತೆ ಅನ್ನೋ ಕೆರೆಗೆ ಹೋಗ್ತಾ ಇಲ್ಲ ಅನ್ನೋ ಆರೋಪ. ನೀವೇನು ಆರೋಪ ಮಾಡೋಕ್ಕೆ ಇಷ್ಟಪಡ್ತೀರಿ ಹೇಳ್ರಿ? ಏನಿಲ್ಲ ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯ, ಚಿನ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಬಟ್ ಏನಂದರೆ ಈ ಏನಾನ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ವೈಯಕ್ತಿಕವಾಗಿ ಏನೇನ ಕೇಳೋಕೆ ಹೋದಾಗ ಮಾತ್ರ ಮಾಡ್ಕೊಡೋದಷ್ಟೇನ, ಈ ಸಾರ್ವಜನಿಕವಾಗಿ ಇವಾಗೆ ಮಾಡೋಕ್ಕೆ ಹೋದಾಗ ಬರೀ ಕೋಡ್ ಹಾಕಿದೆ ನಾಗರಾಜ ಸರ್.
ಇಂಜಿನಿಯರ್ ಅವರು. ಬಟ್ ಆಮೇಲೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡವ್ರೆ, ಅರವಾಯಿರ ಚರಂಡಿನ ಹತ್ರ ಮಾಡಿರು, ನೀರು ಆ ಕಡೆ ಹೋಗ್ದಂಗೆ ಆಯ್ತು, ಇದಕ್ಕೇನನ್ನ ಮಾಡಿ ತೆರವುಗೊಳಿಸಿ ಸಹ ಅಂತ ನಾವು ಕೇಳಕ್ಕೆ ಹೋದಾಗ ಬರೀ 25,000 ದುಡ್ಡು ಐತೆ ಅಂತಾರೆ. ಕೆಲವು ಒಂದು ವಿಚಾರ ಅನುಕೂಲ ಆಗೈತೆ, ಕೆಲವೊಂದು 50 ಭಾಗನೇ ಕೆಲಸ ಆಗಿರೋದು, ಇಲ್ಲಿ ಒಂದು 50 ಭಾಗ ಕಳಪೆ ಆಗಿತ್ತು. ಒಂದೂವರೆ ಕೋಟಿ ಮೇಲೆ ಆಗಿದೆ ಸರ್, ಇನ್ನೂ 1 ಕೋಟಿ ದುಡ್ಡು ಐತೆ ಅಂತ ಹೇಳ್ತಾರೆ. ಆಮೇಲೆ ವಿ ಎ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಹೇಳಿದ್ದಾರೆ. ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಒಂದು ಚೆನ್ನಾಗಿದೆ, ಇದು ಅವರೇ ಮಾಡಿರೋದು. ಸ್ಕೂಲ್ ಬಿಲ್ಡಿಂಗ್ ಒಂದು ಬಿಟ್ಟರೆ ಬೇರೆ ಯಾವುದೂ ಸ್ವಚ್ಛತೆ ಇಲ್ಲ, ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಕೆಲವರು ಈ ಸೋಲಾರ್ ಲೈಟೂ ಕೆಟ್ಟೋಗಿವೆ. ಮತ್ತೆ ಬೇರೆ ಇನ್ನೇನು ಆರೋಪ ಮಾಡೋಕ್ಕೆ ಹೇಳ್ತೀವಿ, ಇನ್ನೂ ಆರೋಪ ಹೇಳಿ ಜನ ಏನಂತಾರೆ, ನೀವು ವ್ಯಕ್ತಿ ಇನ್ನೂ ಬೇರೆ ಏನು ವಿಚಾರ ಇರ್ತದೆ, ಬೇರೆ ಇನ್ನೇನು ಸಂಪೂರ್ಣ ತನಿಖೆ ಮಾಡಬೇಕು, ರಿಕವರಿ ಮಾಡಬೇಕು. ಅದೇನೇನು ಕೆಲಸ ನಡೆದೈತೆ ಅದ್ರ ಬಗ್ಗೆ ಎಷ್ಟು ಖರ್ಚಾಗೈತೆ ಅಂತ ರಿಕವರಿ ಮಾಡಬೇಕು. ವಿಷಯ ಹೋಗ್ಬೇಕು, ಅವ್ರು ಬಂದು ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ. ಈ ಕಂಪ್ನಿಯವರು ಮೇಲಿಂದ ಯಾವ ಈ ಕಂಪ್ನಿಯವರು ಐಆರ್ ಬಂದು ಆಮೇಲೆ ಒಬ್ಬ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಫೋನ್ ಮಾಡಿದ್ರೆ ಫೋನ್ ಇದು ಮಾಡಲ್ಲ, ಅಲರ್ಟ್ ಮಾಡಲ್ಲ ನಾಗರಾಜ್ ಸರ್. ತನಿಖೆ ಆಗಬೇಕು ಅನ್ನೋದೇ ನಿಮ್ಮ ತನಿಖೆ? ಈ ಬೈಫ್ ಸಂಸ್ಥೆ ಟಿಪ್ಟೂರ್ ಮೈನ್ ಬ್ರಾಂಚ್ ಇರೋದು ಇವರು. ಇವರು ಅಲ್ಲಿಂದ ಬಂದ್ಬಿಟ್ಟು ಅವರು ಐಆರ್ಗಳನ್ನೆಲ್ಲ ಕರ್ಕೊಂಬಂದು ನಾಗರಾಜ್ ಅವರು ಎಲ್ಲೆಲ್ಲಿ ಏನೇನು ವರ್ಕ್ ಮಾಡಿದ್ದೀನಿ ಸ್ಪಾಟ್ ತೋರಿಸಿ, ಈ ವರ್ಕಲ್ಲಿ ಇಷ್ಟು ದುಡ್ಡಾಗುತ್ತೆ ಅಂತ ತೋರಿಸಿ, ಅವರು ಒಪ್ಕೊಂಡ್ರೆ ಓಕೆ, ನಮ್ದೇ ಸಮಸ್ಯೆ ಇಲ್ಲ. ಈಗ ವರ್ಕೇ ಇಲ್ದಲೆ ಬಿಲ್ಗಳಾಗಿರೋಂಥವನ್ನೆಲ್ಲನ ಇವ್ರ ಮೇಲೆ ಆ್ಯಕ್ಷನ್ ತಳ್ಳಿ. ಇನ್ ನಾಗರಾಜ್ ಸರ್ ಅಂತಲ್ಲ, ಇದೇ ಥರ ಇನ್ನು ಎಷ್ಟೋ ಅಧಿಕಾರಿಗಳು ಮಾಡ್ತಾರೆ, ಅವರವೆಲ್ಲ ಬೀದಿಗೆ ಬಂದಾಗಲೇ ಸಮಾಜದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗೋಕ್ಕೆ ಸಾಧ್ಯತೆ ಇರೋದು ಜಾಸ್ತಿ. ಹಂಗಾಗಿ ದಯಮಾಡಿ ಈ ಇಸ್ರೋ ಕಂಪ್ನಿಯವರು ದುಡ್ಡು ಕೊಡೋದ್ರಲ್ಲದೆ ಕಣ್ಣು ಮುಚ್ಕೊಂಡು ಕೂತ್ಕೋಬಾರ್ದು. ದುಡ್ಡು ಕೊಟ್ಟಮೇಲೆ ಇವ್ರು ಏನು ವರ್ಕ್ ಮಾಡ್ತಾ ಇದಾರೆ ಅದಕ್ಕೊಂದು ಸ್ಪೆಷಲ್ ಆಗಿ ಟೀಮ್ ಕಟ್ಟಿ ಅವ್ರು ಹೋಗಿ ಸ್ಪಾಟಲ್ಲಿ ಪ್ರತಿ ಒಂದು ಸ್ಪಾಟು ಇನ್ವೆಸ್ಟಿಗೇಷನ್ ಮಾಡೋದಲ್ಲೇ ಇದ್ದರೆ ಇಂಥವ್ರು ಜಾಸ್ತಿ ಉಟ್ಕೊಂತಿರ್ತಾರೆ, ಕಳಪೆ ಕಾಮಗಾರಿ ನಡೀತಾ ಇರ್ತೈತೆ. ನಮ್ಮ ಯಾವುದೇ ಗ್ರಾಮಾಭಿವೃದ್ಧಿ ಅಲ್ಲ, ಇಷ್ಟು 1,000 ಕೋಟಿ ಮೋದಿ ಅಂತವ್ರು ಕೊಟ್ಟರು ಆಗಲ್ಲ, ನಮ್ಮ ದೇವೇಗೌಡರು ಅಂತವ್ರು ಕೊಟ್ಟರು ಆಗಲ್ಲ, ಯಡಿಯೂರಪ್ಪನಂತವ್ರು ಕೊಟ್ಟರು ಆಗಲ್ಲ. ಯಾಕಂದರೆ ತಿನ್ನವುಳು ಜಾಸ್ತಿ ಇದ್ದಾಗ ಸ್ವಲ್ಪ ಕೆಲಸ ಕಮ್ಮಿ ಆಗೋದು ತೀರ ವಿರಳ. ಹಂಗಾಗಿ ದಯಮಾಡಿ ಇಂಥವ್ರಿಗೆ ಪ್ರತಿಯೊಬ್ಬರಿಗೂ ಪನಿಷ್ಮೆಂಟ್ ಆಗಲೇಬೇಕು. ಫಸ್ಟು ಈ ಪ್ರೋಗ್ರಾಮು ಕೆರೆ ಹೂಳೆತ್ತ ಕಾರ್ಯಕ್ರಮ ಮಾಡಿತ್ತು. ಹೂಳೆತ್ತ ಕಾರ್ಯಕ್ರಮ ಅಂತ ಹೇಳಿ ಫಸ್ಟ್ ಪ್ರೋಗ್ರಾಮ್ ಇಟ್ಕೊಂಡು ಹೂಳೆತ್ತ ಕೆಲಸ ಆಯಿತು. ಹೂಳೆತ್ತ ಕೆಲಸ ಆದಮೇಲೆ ಇವತ್ತೆಲ್ಲ ಜಂಗಲ್ ಬೆಳೆದಿದೆ, ಅದಕ್ಕೆ ಸುಮಾರು ದುಡ್ಡು ಎಕ್ಸ್ಪೆನ್ಸ್ ಆಗಿದೆ. ಹಾಗಾಗಿ ಅವಾಗ ಎತ್ತಿದ್ರು ಸರ್, ಫಸ್ಟ್ ಅವರು ಎತ್ತಿದ್ರು ಮಾಡಲಿಲ್ಲ ಏನಿದ್ದು. ಅವರು ಯಾರು ಒಬ್ಬ ಕರೆಕ್ಟ್ ಆದ ಒಬ್ಬ ಇಂಜಿನಿಯರ್ ಪ್ಲಾನ್ ಮಾಡಿರೋ ಪ್ರಕಾರ ಇವ್ರು ಕೆಲಸ ಮಾಡಿದ್ದಿದ್ರೆ ಸೊ ಉಪಯೋಗ ಯೂಸ್ಫುಲ್ ಆಗ್ತಾ ಇತ್ತು. ಇವತ್ತು ಅವ್ರೇನು ಹೇಳಿದ್ರು, ನಾನೊಂಥರ ಹೇಳೋದು, ಇನ್ನೊಬ್ಬೊಂಥರ ಹೇಳೋದು, ಇವ್ರೊಂಥರ ಹೇಳೋದು, ಈ ಥರ ಕೆಲಸಗಳಾಗ್ಬಿಟ್ಟು ಆ ಕೆಲಸ ಮಾತ್ರ ನಿಷ್ಪ್ರಯೋಜಕವಾಗಿ ಆಗಿದೆ. ತನಿಖೆ ಒಟ್ಟಾರೆ ತನಿಖೆ ಆಗಬೇಕು. ಈ ಮಾದರಿ ಗ್ರಾಮ ಅನ್ನೋದಕ್ಕೆ ಸಹ ನೀವು ದಯ ಮಾಡಿ ಒಂಚೂರು ವಿಡಿಯೋ ಮಾಡ್ಕೊಂಬಿಡಿ, ಮಾದರಿ ಗ್ರಾಮದಾಗೆ ನೋಡಿ. ಈ ಇದೇ ಥರ ಮಾದರಿ ಗ್ರಾಮ ನಮ್ಮದು ಇದೆ, ಈ ಬೈಫ್ ಸಂಸ್ಥೆಯವರು ಮಾಡಿರೋದು ಇದೇ ಥರ ಗ್ರಾಮ ಅಭಿವೃದ್ಧಿ ಮಾಡಿರೋದು. ಇದು ಇಡೀ ನಮ್ಮ ಕರ್ನಾಟಕದಲ್ಲೇ ಮಾದರಿ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಥರ ಮಾದರಿ ಗ್ರಾಮ ಇನ್ನೊಂದು ಊರಿಗೆ ಬೇಕಾದಷ್ಟು ಕೋಟಿಗಟ್ಟಲೆ ಕೊಡ್ತತ್ತ ಸಂಸ್ಥೆ. ಅದು ಈ ಥರ ಕಳಪೆ ಆಗಬಾರ್ದು. ಹಂಗಾಗಿ ನೋಡ್ರಿ, ನೀವೇ ವಿಡಿಯೋ ನೋಡ್ರಿ, ಇನ್ನೂ ಆ ಕಡೆ ಹೋಗೋಣ ಅದೆಲ್ಲ ಮಾಡಿರೋಂಥ ಕಾಮಗಾರಿನೆಲ್ಲ ನೋಡ್ರಿ, ವಿಡಿಯೋ ಮಾಡಿ ತೋರಿಸ್ರಿ. ಇಲ್ಲಿ ಯಾರು ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ ಸರ್, ದಯಮಾಡಿ ಹುಳ ಹಪ್ಪೆ ಸೇರ್ಕೊಂಬಿಟ್ರೆ ಕೊಡ್ತು. ಹಂಗೆ ಇಟ್ಕೊಂಡು ಅನುಭವದೀಗ ಸರ್ ಕೆರೆ ಕೆರೆ ಹತ್ರ ಮಾತಾಡ್ರಂಗ ಸರ್. ಇಲ್ಲಿ ಎಷ್ಟೋ ಜನಕ್ಕೆ ಈ ಬಾತ್ರೂಮ್ಗೆ 26,000 25,000 ಅಂತ ಹಾಕ್ಯವ್ರೆ, 20,000 ಅದೇ ಇವರೇ ಬೈಫ್ ಸಂಸ್ಥೆಯವರು, ಬೇಕಾದಷ್ಟು ಪಾರ್ಟಿಗೆ 18,000 20,000 ಹಿಂಗೆ ಕೊಟ್ಟು ಇದನ್ನ ಎಲ್ಲ ಖಾತಾಗ ಅವರೇ ಬಿಲ್ ಮಾಡ್ಕೊಂಡವ್ರೆ. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರು ಕಟ್ಟಿರೋ ಅವನು ಹಂಗೆ ಮಾಡ್ಕೊಂಡವ್ರು. ಇಲ್ಲ ಇಲ್ಲ ಅದನ್ನ ಮಾಡ್ಕೊಂಡಿಲ್ಲ ಇವರು ಇದು ಸಂಸ್ಥೆ ಸಂಬಂಧಪಟ್ಟು ಏನ್ ಮಾಡಿದ್ರು ಅದನ್ನ ಅದು ಸಹ ಅಕ್ರಮ ಆಗಿದೆ. ಹೌದಾ, ಎಲ್ಲ ಅಕ್ರಮ ಆಗೈತೆ. ಅಂದ್ರೆ ಇದ್ರಾಗ ಏನಾಗೈತೆ ಅಂದ್ರೆ
60% ವರ್ಕ್ ಆಗೈತೆ ಇದು 40% ಗುಳುಮ್ ಆಗೈತೆ ಇವರು ಸಹ ತನಿಖೆ ಮಾಡ್ರಂತ ಒತ್ತಾಯ ಹೌದು ಹೌದು ತನಿಖೆ ಮಾಡಲೇಬೇಕು ಈಗ ಇವರು ಈ ವರ್ಷದಲ್ಲಿ ಇವರದು ಪ್ರಾಜೆಕ್ಟ್ ಮುಗಿದೋಗ್ತೈತೆ ಈ ಪ್ರಾಜೆಕ್ಟ್ ಆಚೆ ಕೊಡಬೇಕಾದ್ರೆ ಪ್ರತಿಯೊಂದು ಆಡಿಟ್ ಮಾಡಿ ಲೆಕ್ಕಾಚಾರ ಎಷ್ಟು ದುಡ್ಡು ಮುಗಿದೈತೆ ಎಷ್ಟು ಉಳಿದೈತೆ ಇನ್ನು ಏನು ಮಾಡ್ಬೋದು ಅಂತ ಅದನ್ನ ಫಸ್ಟ್ ಆಡಿಟ್ ಮಾಡಿಸ್ಬೇಕು ಮಾಡಿ ತನಿಖೆ ಮಾಡಬೇಕು ಹೌದು ಆಡಿಟ್ ಮಾಡಿಸಿ ಎಷ್ಟು ಉಳಿತಾಯ ಇನ್ನೆಷ್ಟೈತೆ ಅಕಸ್ಮಾತ್ ಅದು ಆಟ್ರಿಕ್ ಸಂಸ್ಥರನ್ನ ತಗೊಂಡೋಗ್ಲಿ ಇಲ್ಲ ಇಲ್ಲಿ ಗ್ರಾಮದರ್ಗನ ಕೊಟ್ಬಿಡ್ಲಿ ಒಂದು ಸಂಘ ಮಾಡಿ ಏನನ್ನ ಮಾಡಲಿ ಅವ್ರ ಮುಂದಿನ ಪ್ರೋಗ್ರಾಮ್ ಏನೋ ಗೊತ್ತಿಲ್ಲ ನೀವು ನಮ್ಗೆ ಖರ್ಚು ಎಷ್ಟಾಗೈತೆ